ಪಂಡಿ ಶ್ರೀನಿವಾಸ ಹೆಗಡೆ ಸಮುದಾಯ ಭವನ ಉದ್ಘಾಟನಾ ಸಮಾರಂಭ. ದಿನಾಂಕ 11/2/2024. ಸ್ಥಳ ಪೆರ್ಡೂರು. ಉಡುಪಿ ಆಗುಂಬೆ ರಾಷ್ಟ್ರೀಯ ಹೆದ್ದಾರಿ 169A ದಾಗಿಕೊಂಡು ಕದಡಿ ಪ್ರಿಯ ಶ್ರೀ ಅನಂತಪದ್ಮನಾಭನ ಕ್ಷೇತ್ರವಾದ ಪೆರ್ಡೂರಿನ ಹಚ್ಚ ಹಸುರಿನ ಪರಿಸರದ ನಡುವೆ 3.5 ಎಕರೆ ವಿಶಾಲವಾದ ಪ್ರದೇಶದಲ್ಲಿ ಬೃಹತ್ ಸಮುದಾಯ ಭವನ ನಿರ್ಮಾಣಗೊಂಡಿದ್ದು ಫೆಬ್ರವರಿ 11 ಅದ್ದೂರಿಯ ಕಾರ್ಯಕ್ರಮದೊಂದಿಗೆ ಲೋಕಾರ್ಪಣೆಗೊಳ್ಳಲಿದೆ. ಪೆರ್ಡೂರು, ಬೈರಪ್ಪಳ್ಳಿ, 41ನೇ ಶೇನೂರು, ಬೆಳ್ಳರ್ಪಾಡಿ ಗ್ರಾಮಗಳನ್ನು ಒಳಗೊಂಡ ಪೆರ್ಡೂರು ಮಂಡಲ ಸಂಘದ ಅಧ್ಯಕ್ಷರಾದ ಶಾಂತಾರಾಮ ಸೋಡಕ್ಕೆ ಮತ್ತು ಕಾರ್ಯಕಾರಿ ಸಮಿತಿಯ ಸದಸ್ಯರ ಪ್ರಯತ್ನ, ಎಲ್ಲ ಸದಸ್ಯರ ನಿರಂತರ ಪರಿಶ್ರಮ ಹಾಗೂ ದಾನಿಗಳ ನೆರವಿನಿಂದ ಇಂದು ಗ್ರಾಮೀಣ ಪ್ರದೇಶವಾದ ಪೆರ್ಡೂರಿನಲ್ಲಿ ಭವ್ಯವಾದ ಸಮುದಾಯ ಭವನ ತಲೆ ಎತ್ತಿ ನಿಂತಿದೆ. 2022 ಮೇ 8 ಮಣಿಪಾಲ ಮಾಹಿನಿಯ ಉಪಕುಲಪತಿ HS ಬಲ್ಲಾಳ್ ಅವರ ಅಮೃತ ಹಸ್ತದಿಂದ ಶಿಲಾನ್ಯಾಸಗೊಂಡ ಕಟ್ಟಡ ಪರಿಸರ ಪೂರಕವಾಗಿ ನಿರ್ಮಾಣಗೊಂಡಿದೆ. ಉಡುಪಿ ತಾಲೂಕಿನ ಗ್ರಾಮೀಣ ಬಂಟರ ಸಂಘಗಳಲ್ಲಿ ಒಂದಾಗಿರುವ ಪೆರ್ಡೂರು ಬಂಟರ ಸಂಘ ತೀರಾ ಗ್ರಾಮೀಣ ಪ್ರದೇಶದಲ್ಲಿದ್ದು ಮಧ್ಯಮ ಹಾಗೂ ಬಡ ಕುಟುಂಬದ ಬಂಟರು ಹೆಚ್ಚಾಗಿದ್ದಾರೆ. ಆದರೆ ಶಾಂತಾರಾಮ ಸೋಡ ಅವರ ತಂಡ ಇಂದು ದೊಡ್ಡ ಸಾಧನೆ ಮಾಡಿ ಉಡುಪಿ ಜಿಲ್ಲೆಯಲ್ಲಿಯೇ ಅತ್ಯಾಕರ್ಷಕ ಸಮುದಾಯ ಭವನ ನಿರ್ಮಾಣ ಮಾಡಿ ರಾಜ್ಯವೇ ಗಮನಿಸುವಂತೆ ಮಾಡಿದೆ. ಹಾಗೂ ಸುತ್ತಮುತ್ತಲಿನ ಜನತೆಗೆ ದೂರದ ಪಟ್ಟಣದ ಸೊಬಗು, ಅತ್ಯಾಧುನಿಕ ವ್ಯವಸ್ಥೆಯ ಸಭಾಭವನವನ್ನು ತನ್ನೂರಿನಲ್ಲೇ ಕಾಣುವ ಸಂಭ್ರಮಿಸುವ ಸುವರ್ಣ ಅವಕಾಶ ಎಂದು ಪೆರ್ಡೂರು ಬಂಟರ ಸಂಘ ಮಾಡಿದೆ. ಸಮಾಜಮುಖಿ ಚಿಂತನೆ. ಪೆರ್ಡೂರು ಬಂಟರ ಸಂಘವು ದೂರದರ್ಶಿತ್ವ ಮತ್ತು ಸಮಾಜಮುಖಿ ಚಿಂತನೆಯಿಂದ ಸಮಾಜದ ಪ್ರತಿಯೊಬ್ಬರೂ ಆರ್ಥಿಕವಾಗಿ ಸುದೃಢರಾಗದಾಗ ಸಮಾಜ ಬಲಿಷ್ಠವಾಗಲು ಸಾಧ್ಯ ಎಂಬ ಉದ್ದೇಶವನ್ನು ಇಟ್ಟುಕೊಂಡು ಬಂಟ ಸಮಾಜದಲ್ಲಿಯೇ ಮೊದಲ ಬಾರಿ ಎಂಬಂತೆ ಬಂಟರ ಸಹಕಾರಿ ಸಂಘವನ್ನು ಸ್ಥಾಪಿಸಿ ಮಾದರಿಯಾಗಿದೆ. ಪೆರ್ಡೂರು ಬಂಟರ ಸೌಹಾರ್ದ ಸಹಕಾರಿ ನಿಯಮಿತ ಎಂಬ ಹೆಸರಿನಲ್ಲಿ ಸ್ಥಾಪಿತವಾದ ಸಹಕಾರಿಯಲ್ಲಿ ಪ್ರತಿ ವರ್ಷ ಸಂಘದ ಲಾಭಾಂಶದಲ್ಲಿ 100,000 ರೂಪಾಯಿಗಳನ್ನು ಸಂಘದ ವ್ಯಾಪ್ತಿಯ ಸಮಾಜ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ, ಅನಾರೋಗ್ಯ ಪೀಡಿತರು ಹಾಗೂ ಆಸಕ್ತರಿಗೆ ಸಹಾಯಧನ ವಿತರಿಸಿ ಸಮಾಜದ ಮೆಚ್ಚುಗೆಗೆ ಪಾತ್ರವಾಗಿದೆ. ಈಗಾಗಲೇ ಸಮಾಜ ಬಾಂಧವರಿಗೆ ಮಾತ್ರವಲ್ಲದೆ ಇತರರಿಗೂ ಸಹಾಯ ಹಸ್ತವನ್ನು ನೀಡಿ ಸಹಿ ಎನಿಸಿಕೊಂಡಿದೆ. ಸಮಾಜಕ್ಕೆ ಏನಾದರೂ ಒಳ್ಳೆಯದು ಮಾಡಬೇಕು ಎಂಬ ಸಂಘದ ದುರಿತಕ್ಕೆ ಪಂಡಿ ಶ್ರೀನಿವಾಸ ಹೆಗಡೆ ಕುಟುಂಬ ಹಾಗೂ ಸಮಾಜ ಬಾಂಧವರ ಸಹಕಾರ, ದಾನಿಗಳ ಪ್ರೋತ್ಸಾಹದ ಫಲವೇ ಇಂದು ಗ್ರಾಮೀಣ ಪ್ರದೇಶದಲ್ಲಿ ಭವ್ಯ ಸಮುದಾಯ ಭವನ ಲೋಕಾರ್ಪಣೆಗೆ ಸಿದ್ಧಗೊಂಡಿದೆ.